ಸ್ನೇಹಿತರೆ, ಇವತ್ತು ನನ್ನನ್ನು ನಿಮ್ಮನ್ನು ಪ್ರತಿಯೊಬ್ಬರನ್ನೂ ಕಾಡ್ತಿರೋದು ಒಂದೇ ಪ್ರಶ್ನೆ. ಪಾಕಿಸ್ತಾನಿಗಳು ತಮ್ಮ ವಶದಲ್ಲಿದ್ದಾನೆ ಅಂತ ಹೇಳಲಾಗ್ತಿರೋ ಪೈಲಟ್ ಅಭಿನಂದನ್ ಮತ್ತೆ ನಮ್ಮ ದೇಶಕ್ಕೆ ವಾಪಸ್ ಬರ್ತಾರಾ ಅನ್ನೋದು ನನಗೆ ಗೊತ್ತು. ಕೋಟಿ ಕೋಟಿ ಭಾರತೀಯರ ಹೃದಯಗಳು ಆ ನತದೃಷ್ಟ ಪೈಲಟ್ಗಾಗಿ ಮಿಡಿತಿವೆ. ಫೆಬ್ರವರಿ 26ರ ಮಂಗಳವಾರ ನಡೆದ ಉಗ್ರರ ವಿರುದ್ಧದ ಏರ್ ಸ್ಟ್ರೈಕ್ಗೆ ಪ್ರತೀಕಾರ ಹೇಳೋದಕ್ಕೆ ಹೊರಟ ಪಾಕಿಸ್ತಾನ ಭಾರತದ ಸೇನಾ ಶಿಬಿರಗಳ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗಿತ್ತು. ಪಾಕಿಸ್ತಾನದ F-16 ಯುದ್ಧ ವಿಮಾನಗಳನ್ನು ಬುಧವಾರ ಬೆಳಗ್ಗೆ ನಮ್ಮ ಸುಖೋಯಿಗಳು ಅಡ್ಡಗಟ್ಟಿ ಗಡಿಯಿಂದ ಹಿಂದೆ ಕೂಡಿಸಿದ್ವು. ಹಾಗೆ ಹೋಗೋ ಮೊದಲು ಭಾರತದ ನೆಲದ ಮೇಲೆ ಬಾಂಬಿಂಗ್ ಮಾಡಿದ ಪಾಕ್ ವಿಮಾನಗಳು ಅಲ್ಲಿಂದ ಜಾಗ ಖಾಲಿ ಮಾಡಿದ್ವು. ಹಾಗೆ ಪಾಕಿ ವಿಮಾನಗಳನ್ನು ಓಡಿಸೋ ಭರದಲ್ಲಿ ನಮ್ಮ ಒಂದು MiG-21 ಪಾಕಿಸ್ತಾನಿ ವಿಮಾನವನ್ನು ಅಟ್ಟಾಡಿಸೋ ಪ್ರಯತ್ನ ಮಾಡಿದೆ. ಅದೇ ಸಂದರ್ಭದಲ್ಲಿ ಪಾಕಿ ವಿಮಾನ ದಾಳಿ ಮಾಡ್ತಾ ಅಥವಾ ಮಿಗ್ ಅದಾಗಿನೇ ತಾಂತ್ರಿಕ ದೋಷಕ್ಕೆ ತುತ್ತಾಗಿ ಪತನಗೊಳ್ತಾ ಗೊತ್ತಿಲ್ಲ. ಆದರೆ MiG-21 ಪಾಕ್ ಆಕ್ರಮಿತ ಕಾಶ್ಮೀರದ ಗಡಿಯಲ್ಲಿ ಕ್ರ್ಯಾಶ್ ಆಯಿತು. ಅದಿರಲಿ, ತಾನು ಕೂತಿರೋದು MiG-21 ಅನ್ನೋದನ್ನು ಕೂಡ ಮರೆತ ಆ ಹುಡುಗ ವಿಂಗ್ ಕಮಾಂಡರ್ ಅಭಿನಂದನ್ ವರ್ತಮಾನ್ ಪಾಕಿಸ್ತಾನದ F-16 ಅಡ್ಡಗಟ್ಟಿದ್ದಾರೆ ಅಂದರೆ ಆ ಕಮಾಂಡರ್ ಧೈರ್ಯವನ್ನು ನಿಜಕ್ಕೂ ಮೆಚ್ಚಲೇಬೇಕು. ಆ ವಿಮಾನ ಪತನಗೊಂಡ ಕೂಡಲೇ ಪ್ಯಾರಾಶೂಟ್ ಮೂಲಕ ಎಜೆಕ್ಟ್ ಆದ ಪೈಲಟ್ ಅಭಿನಂದನ್ ದುರದೃಷ್ಟವಶಾತ್ತು ಪಾಕ್ ಆಕ್ರಮಿತ ಕಾಶ್ಮೀರದ ನೆಲಕ್ಕೆ ಬಿದ್ದಿದ್ದಾರೆ. ಅಲ್ಲಿ ಪಾಕ್ ಪಡೆಗಳು ಅಭಿನಂದನ್ ವರ್ತಮಾನರನ್ನು ತಮ್ಮ ವಶಕ್ಕೆ ಪಡೆದಿವೆ. ಈಗ ಪ್ರಶ್ನೆ ಅಂದರೆ, ಈ ಪೈಲಟ್ ಭಾರತಕ್ಕೆ ಮತ್ತೆ ವಾಪಸ್ ಬರ್ತಾರಾ? ಅವರನ್ನು ಪಾಕಿಸ್ತಾನ ಸೇಫ್ ಆಗಿ ನಮಗೆ ಹಿಂತಿರುಗಿಸುತ್ತಾ? ಖಂಡಿತ ಪಾಕಿಸ್ತಾನ ಅಭಿನಂದನ್ಗೆ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಜನೀವಾ ಒಪ್ಪಂದದ ಪ್ರಕಾರ ಒಂದು ದೇಶದ ಸೈನಿಕ ಮತ್ತೊಂದು ದೇಶದ ಶತ್ರು ಪಡೆಯ ಬಂಧಿಯಾದಾಗ ಅವನನ್ನು ಯುದ್ಧ ಕೈದಿಯನ್ನಾಗಿ ನೋಡಬೇಕು. ಯುದ್ಧ ಕೈದಿಗಳನ್ನು ಸೇನೆಯ ಕಸ್ಟಡಿಯಲ್ಲಿ ಇಟ್ಕೋಬೇಕು. ಅವರಿಗೆ ಒಳ್ಳೆಯ ಆಹಾರ ಹಾಗೂ ವಸತಿಯನ್ನು ಕಲ್ಪಿಸಬೇಕು. ಗೌರವಯುತವಾಗಿ ನಡೆಸ್ಕೋಬೇಕು. ಹಿಂಸೆ ಕೊಡಬಾರದು. ಮಾನವ ಗುರಾಣಿಯಂತೆ ಬಳಕೆ ಮಾಡಬಾರದು. ಸೈನಿಕನ ಬಂಧನದ ಬಗ್ಗೆ ತಕ್ಷಣ ಅವನ ದೇಶಕ್ಕೆ ಮಾಹಿತಿ ಕೊಡಬೇಕು. ಎರಡೂ ದೇಶಗಳು ಮಾತುಕತೆಯ ಮೂಲಕ ಬಂಧಿತ ಯೋಧನನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳುತ್ತೆ ಜನೀವಾ ಒಪ್ಪಂದ. ಆ ಪ್ರಕಾರ ಪಾಕಿಸ್ತಾನ ವಿಂಗ್ ಕಮಾಂಡರ್ ಅಭಿನಂದನ್ಗೆ ಚಿಕಿತ್ಸೆ ಕೊಡಿಸಿ ಅವರನ್ನು ಗೌರವಯುತವಾಗಿ ನಡೆಸ್ಕೋಬೇಕಾಗತ್ತೆ. ಮುಂದೆ ಭಾರತ ಪಾಕ್ ಮಾತುಕತೆಯ ಸಂದರ್ಭದಲ್ಲಿ ಅಭಿಯನ್ನು ಬಿಡಿಸ್ಕೊಂಡು ಬರೋ ಸಾಧ್ಯತೆಗಳು ಕೂಡ ಇರುತ್ತವೆ. ಆದರೆ ಇದೆಲ್ಲವನ್ನು ಪಾಕಿಸ್ತಾನ ಅನ್ನೋ ಕೊಳಕು ದೇಶ ಪಾಲಿಸುತ್ತಾ? ಈ ಹಿಂದೆ ನಮ್ಮ ವೀರ ಯೋಧ ಸೌರಭ್ ಕಾಲಿಯಾರ ತಲೆ ಕಡಿದು ಗುರುತು ಸಿಗದ ಹಾಗೆ ದೇಹವನ್ನು ಬರ್ಬರಗೊಳಿಸಿದ್ದ ಪಾಕಿ ರಕ್ಕಸರಿಂದ ಇದೆಲ್ಲವನ್ನು ನಿರೀಕ್ಷೆ ಮಾಡಬಹುದಾ? ಖಂಡಿತ ಮಾಡಬಹುದು. ಯಾಕೆ ಅಂದರೆ ಕಾಲಿಯ ಸೆರೆ ಸಿಕ್ಕ ವಿಷಯನ ಪಾಕಿಸ್ತಾನ ಅಧಿಕೃತವಾಗಿ ಹೇಳಿಕೊಂಡಿರಲಿಲ್ಲ. ಆದರೆ ಈಗ ಅಭಿಯ ವಿಡಿಯೋ ರಿಲೀಸ್ ಮಾಡಿದೆ. ಹೀಗಾಗಿ ಅಭಿನಂದನ್ಗೆ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಇನ್ನು ಪಾಕಿಸ್ತಾನ ಅಭಿಯ ವಿಡಿಯೋ ರಿಲೀಸ್ ಮಾಡಿದೆಯಲ್ಲ, ಅಲ್ಲಾಗಲೇ ತನ್ನ ನಾಯಿ ಬುದ್ಧಿನ ತೋರಿಸಿದೆ. ಆ ಪೈಲಟ್ ಸೆರೆ ಸಿಕ್ಕ ಕೂಡಲೇ ಮುಜಾಹಿದ್ದೀನ್ಗಳು ಆತನ ಮೇಲೆ ಪಾಕಿ ಯೋಧರ ಎದುರಲ್ಲೇ ಹಲ್ಲೆ ನಡೆಸ್ತಿರೋ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದೆ. ಅದು ನಿಜಾನೇ ಆಗಿದ್ರೆ ಪಾಕಿಸ್ತಾನದ ಈ ಕೃತ್ಯಕ್ಕೆ ತಕ್ಕ ಪಾಠನ ಕಲಿಸಬೇಕಾಗತ್ತೆ. ಇದು ಜನೀವಾ ಒಪ್ಪಂದದ ಸ್ಪಷ್ಟ ಉಲ್ಲಂಘನೆ. ಈ ಬಗ್ಗೆ ಆಗಲೇ ಭಾರತೀಯ ವಿದೇಶಾಂಗ ಇಲಾಖೆ ತನ್ನ ಖಂಡನೆಯನ್ನು ಕಠಿಣ ಪದಗಳಲ್ಲಿ ತಿಳಿಸಿದೆ. ಆದರೆ ಪಾಕಿಗಳಿಗೆ ಅಷ್ಟು ಸಾಕಾಗೋದಿಲ್ಲ. ಅವರಿಗೆ ಅವರದ್ದೇ ಭಾಷೆಯಲ್ಲಿ ಉತ್ತರ ಕೊಡಬೇಕು. ಇನ್ನು ಮೂರ್ಖ ಇಮ್ರಾನ್ ಖಾನ್, ನಿಮ್ಮ ಪೈಲಟ್ ನಮ್ಮ ವಶದಲ್ಲಿದ್ದಾನೆ, ಈಗಲಾದರೂ ಬನ್ನಿ ಮಾತುಕತೆ ಮಾಡೋಣ ಅನ್ನೋ ನಿರ್ಲಜ್ಜ ಹೇಳಿಕೆ ಕೊಟ್ಟಿದ್ದಾನೆ. ಭಾರತ ಇನ್ನೂ ಸುಮ್ಮನಿರುತ್ತೆ ಅಂತ ಯಾರಿಗೂ ಅನ್ನಿಸ್ತಿಲ್ಲ. ಗಡಿ ದಾಟಿ ಬಂದು ಮಿಲಿಟರಿ ನೆಲೆಗಳ ಮೇಲೆ ಆಕ್ರಮಣ ಮಾಡೋ ಪ್ರಯತ್ನ ನಡೆಸಿದ ಉದ್ಧಟತನಕ್ಕೆ ಪಾಕಿಸ್ತಾನಕ್ಕೆ ಪಾಠ ಕಲಿಸಬೇಕಲ್ವಾ? ಆ ಕೆಲಸ ಖಂಡಿತ ನಡೆಯುತ್ತೆ. ಅಭಿನಂದನ್ ವಾಪಸ್ ಬರೋದಷ್ಟೇ ಅಲ್ಲ, ಗೌರವಯುತವಾಗಿ ಈ ನೆಲಕ್ಕೆ ಹಿಂತಿರುಗ್ತಾರೆ. ಬೇಗ ಆ ಕೆಲಸ ಆಗಲಿ ಅಂತ ಹಾರೈಸೋಣ.